ಕ್ಷೇತ್ರಕ್ಕೆ ಅಧಿಕೃತವಾಗಿರುವಂತಹ ಅಭ್ಯರ್ಥಿಯವರು ಸೋದರ ಸಮಾನರಾಗಿರುವಂತಹ ಗೌತಮ್ ಅವರು ಇವತ್ತು ಕದಿರ್ಗಾನ್ಕೊಪ್ಪದಲ್ಲಿ ದೇವಮೂಲೆಯಲ್ಲಿ ಗುರು ಹಿರಿಯರ ಆಶೀರ್ವಾದ ತಗೊಂಡು ನನ್ನ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಾಗಿರುವಂತವ್ರು, ಕಾಂಗ್ರೆಸ್ ಪಕ್ಷನ ಕಟ್ಟಿರೋ ಅಂತವ್ರು, ಬೆಳೆಸಿರೋ ಅಂತವ್ರು, ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂತವ್ರ ಗುರು ಹಿರಿಯರ ಆಶೀರ್ವಾದ ತಗೊಂಡು ದೇವಮೂಲೆಯ ದೇವರ ದರ್ಶನ ಮಾಡಿ ಎಲ್ಲ ಕಾರ್ಯಕರ್ತರು, ಬೂತ್ ಮಟ್ಟದ ಪದಾಧಿಕಾರಿಗಳು, ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ಪಂಚಾಯತಿಯಿಂದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರು ಬಂದಿದ್ದಾರೆ, ಮುಖಂಡರು. ಇವತ್ತು ಯಾರೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಂದ್ರೆ ಈ ಭಾಗದಲ್ಲಿ ಮುಖಂಡರು ಅವ್ರನ್ನ ಗೆಲ್ಲಿಸಿ ಶಕ್ತಿ ತುಂಬುವಂಥ ಪ್ರಯತ್ನ ಮಾಡ್ತಾರೆ. ನಿಸ್ವಾರ್ಥವಾಗಿ ಪಕ್ಷವನ್ನು ಕಟ್ಟಿರುವಂಥ ಎಷ್ಟೋ ಮುಖಂಡರಿದ್ದಾರೆ. ಯಾವುದೇ ಅಧಿಕಾರ ಏನು ಆಸೆ ಪಡೆದೆ ನಿಸ್ವಾರ್ಥವಾಗಿ ಕಾಂಗ್ರೆಸ್ ಬರಲಿ, ಬಡವ್ರನ್ನ ಉಳಿಸ್ಲಿ ಅನ್ನುವಂಥ ಒಂದೇ ಒಂದು ಸ್ಲೋಗನ್ನಿಂದ ಕಾಂಗ್ರೆಸ್ ಬಂದರೆ ಬಡವ್ರನ್ನ ರಕ್ಷಣೆ ಮಾಡುತ್ತೆ, ಕಾಂಗ್ರೆಸ್ ಗೆದ್ದರೆ ಬಡವ್ರನ್ನ, ರೈತರನ್ನ, ಅಮಾಯಕರನ್ನ, ಮಹಿಳೆಯರನ್ನ ರಕ್ಷಣೆ ಮಾಡುತ್ತೆ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಎಷ್ಟೋ ಜನ ಕುಟುಂಬಗಳು ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಅವ್ರ ಮನೇನ ಬಿಟ್ಟು, ಅವ್ರ ಕೆಲಸನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷನ ನಿಷ್ಠಾವಂತವಾಗಿ ಕಟ್ಟಿರೋಂಥ ಎಷ್ಟೋ ಜನ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಇದ್ದಂಗೆ. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಅಂದರೆ ಕಾರ್ಯಕರ್ತರು, ಮುಖಂಡರು. ಕಾಂಗ್ರೆಸ್ ಪಕ್ಷನ ನಿಸ್ವಾರ್ಥವಾಗಿ ಕಟ್ಟುವಂಥವರೇ ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚುನಾವಣೆ ಕಣದಲ್ಲಿ ಹಿಡಿದಿದ್ದೀವಿ, ಜಾಸ್ತಿ ಸಮಯ ಕೂಡ ಇಲ್ಲ. ಏನೇ ವಿಚಾರ ಬಂದರೂ ನಿಮ್ಮ ಹೆಣ್ಮಗು, ನಾನು ಬರಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷನ ಕಟ್ಟಿರೋವಂಥವ್ರು, ಭದ್ರಕೋಟೆ ಆಗಿ ನಿಲ್ಲಿಸ್ಕೊಂಡಿರೋವಂಥವ್ರು, ನಾನು ನಿಮ್ಮ ಹತ್ರ ಬಂದಾಗ ಒಂದು ಹೆಣ್ಮಗು ಆಗಿ ನನ್ನನ್ನು ಕರೆದು ಆಶ್ರಯ ಕೊಟ್ಟು ನನ್ನ ಜೊತೆ ಮಾರ್ಗದರ್ಶನ ಕೊಟ್ಕೊಂಡು ನನ್ನನ್ನು ಈ ಹಂತಕ್ಕೆ ಬೆಳೆಸಿರುವಂಥ ಎಲ್ಲ ನನ್ನ ಮುಖಂಡರಲ್ಲಿ ನನ್ನ ಒಂದೇ ಒಂದು ಮನವಿ ಅಷ್ಟೇ, ಮನವಿ ಅಥವಾ ಬೇಡಿಕೆ, ನಾನು ಈ ಮುಖನ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿಯಾಗಿ ಗೌರವವಾಗಿ ಎತ್ತಿ ನನ್ನ ಮುಖನ ತೋರಿಸ್ಬೇಕು ಅಂತಂದರೆ ನಾನು ಯಾವ ರೀತಿಯ ಅವಮಾನದಿಂದ ನಾನು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ, ತಲೆ ಬಗ್ಸ್ಕೊಂಡು ನೋವಿಂದ ಬರ್ತಾ ಇದ್ದೀನಿ ಅನ್ನೋವಂಥ ವಿಚಾರಗಳು ನಾನು ಏನು ಹೇಳ್ಕೊಳ್ಬೇಕಾಗಿಲ್ಲ, ವಿದ್ಯಮಾನಗಳಲ್ಲಿ ನೀವೇ ಗ್ರಹಿಸಿರ್ತೀರ. ಆದರೆ ನಮ್ಮ ಕುಟುಂಬಕ್ಕೆ ಏನೇ ಅಗೌರವ ಆದರೂ ನನಗೆ ಬೇಜಾರಿಲ್ಲ, ನನ್ನ ಪಕ್ಷ ಎಲ್ಲೂ ತಲೆ ಬಗ್ಸ್ಬಾರ್ದು. ಎಷ್ಟೋ ಜನ ನನ್ನಂಥವ್ರಿಗೆ ಅವಕಾಶ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ, ನಮ್ಮಂಥವ್ರಿಗೆ ಅವಕಾಶ ಕೊಡುವಂಥದ್ರಲ್ಲಿ, ಸ್ಥಾನಮಾನ ಕೊಡುವಂಥದ್ರಲ್ಲಿ ಯಾವತ್ತೂ ತಾರತಮ್ಯ ಮಾಡಿಲ್ಲ, ಗೌರವನೇ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ತಾಯಿ ಇದ್ದಂಗೆ, ಸಮುದ್ರ ಇದ್ದಂಗೆ, ಆ ಸಮುದ್ರದಲ್ಲಿ ನಮ್ಮಂಥವ್ರು ಎಲ್ಲೋ ಕೊಚ್ಕೊಂಡು ಹೊರಟೋಗ್ತೀವಿ, ಆದರೆ ಹಿಡಿದು ಒಂದು ಸ್ಥಿರವಾಗಿ ಒಂದು ಅವಕಾಶನ ಕೊಟ್ಟು ಬೆಳೆಸಿ ಸಾಕಿ ನಮ್ಮನ್ನು ಈ ಎತ್ತರಕ್ಕೆ ಬೆಳೆಸಿದ್ದಾರೆ. ನಾವು ಪಕ್ಷಕ್ಕೆ ಅಗೌರವ ಆಗೋಂಗೆ ನಡ್ಕೊಳಕ್ಕಾಗಲ್ಲ. ಪಕ್ಷಕ್ಕೆ ಗೌರವ ಬರಬೇಕು ಅಂತಂದರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನ ದೂರ ಇಟ್ಟು, ನಮ್ಮ ಹೆಣ್ಮಗುವಪ್ಪ ನಮ್ಮ ಜೊತೆ ಇಷ್ಟು ವರ್ಷ ಗುರ್ತಿಸ್ಕೊಂಡು ಹೋಗಿದ್ದಾಳೆ, ಆಚೆ KGF ಇಂದ ಕಾಲು ಆಚೆ ಇಟ್ಟಾಗ ಹೆಣ್ಮಗು ಗೌರವ ಇರಬೇಕಂದ್ರೆ ನಮ್ಮಲ್ಲಿ ಏನು ಶಿಸ್ತಿರಬೇಕು, ನಾವೆಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು, ಏನು ನಮ್ಮ ಜವಾಬ್ದಾರಿ. ಪಕ್ಷ ಗೌರವವಾಗಿ ತಲೆ ಎತ್ತಿ ನಮ್ಮನ್ನು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಸುರ್ಜೇವಾಲಾ ಅವರು ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಕೂಡ ಇದ್ದಾರೆ, ನಾಳೆ ನಮ್ಮ ಇಡೀ ಜಿಲ್ಲೆಯ ಅಲ್ಲಿ KGF ನ ವಿಶೇಷವಾಗಿ ನೋಡಿದಾಗ ಈ ಭಾಗದಲ್ಲಿರೋ ಮುಖಂಡರ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಒಂದು ಗೌರವ ಬರಬೇಕು ಅಂತಂದ್ರೆ ನಮ್ಮ ರೀತಿ ನೀತಿ ಏನಿರಬೇಕು ಅನ್ನೋದು ಒಂದೇ ನನಗೆ ಕಳಕಳಿ ಇರೋದು. ಏನೇ ಒಂದು ರಾಜಕೀಯದಲ್ಲಿ ಇದ್ದಾಗ ಬರೀ ಗೆಲುವೊಂದೇ ನೋಡ್ಕೊಂಡಿರೋಕ್ಕಾಗಲ್ಲ, ಅವಮಾನ ಆಗತ್ತೆ, ಸಂಘರ್ಷಗಳಾಗತ್ತೆ, ಹೋರಾಟಗಳಾಗತ್ತೆ, ತಪ್ಪು ಸರಿ ಬಂದು ಹೋಗ್ತಾ ಇರತ್ತೆ. ಆದರೆ ಅಲ್ಟಿಮೇಟ್ ಆಗಿ ರಿಸಲ್ಟ್ ಅಂತ ಬಂದಾಗ ಪಕ್ಷದ ಗೌರವನೇ ಉಳಿಬೇಕು ಅನ್ನೋವಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಮನವಿ ಮಾಡ್ತಾ ಇರೋದೇ ಅಲ್ಲ, ಎಲ್ಲೆಲ್ಲಿ ನಿಮಗೆ ಶಕ್ತಿ ಇದೆ, ಎಲ್ಲೆಲ್ಲಿ ಜವಾಬ್ದಾರಿ ತಗೊಳಕ್ಕೆ ನಿಮಗೆ ಅರ್ಹತೆ ಇದೆ, ದೂರದೃಷ್ಟಿ ಇದೆ, ಪಕ್ಷನ ನನಗಿಂತ ಮುಂಚೆ, ನನಗಿಂತ ವಯಸ್ಸಲ್ಲಿ ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ನನಗಿಂತ ಜಾಸ್ತಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತಾ ನಿಮ್ಮ ಮಾರ್ಗದರ್ಶನ ಅಭ್ಯರ್ಥಿ, ಅಧಿಕೃತವಾಗಿರುವಂಥ ಅಭ್ಯರ್ಥಿ ಗೌತಮ್ ಅವ್ರಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ, ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ, ನಿಮ್ಮ ಪ್ರತಿಯೊಂದು ಓಟು ಅದು ಆಶೀರ್ವಾದಕ್ಕೆ ಪಕ್ಷದ ಗೌರವವನ್ನು ಉಳಿಸುತ್ತೆ, ಆಶೀರ್ವಾದ ಆಗಿ ಒಂದು ಅಭ್ಯರ್ಥಿಯನ್ನು ಕಾಯುತ್ತೆ ಅಂತ ಹೇಳ್ತಾ ಏನೇ ವಿದ್ಯಮಾನಗಳು ಸಂಚಲನ ಆಗಲಿ, ಮಾಧ್ಯಮದಲ್ಲಾಗಲಿ, TVಯಲ್ಲಾಗಲಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು. ಪಕ್ಷಕ್ಕೆ ಅದು ಅಗೌರವ, ಚರ್ಚೆ ಮಾಡಿದ್ರೆ ಪಕ್ಷಕ್ಕೆ ಅದು ಅಗೌರವ, ಚರ್ಚೆ ಮಾಡದೆ ಪಕ್ಷದ ಗೌರವವನ್ನು ನಾವು ಕಾಪಾಡಿದ್ರೆ ಖಂಡಿತವಾಗೂ ಈ ಭಾಗಕ್ಕೆ, ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಗೌರವ ಬರುತ್ತೆ ಅಂತ ನಾನು ಹೇಳ್ತಾ KC ರೆಡ್ಡಿ ಅವರು ಇರ್ಬೋದು, MV ಕೃಷ್ಣಪ್ಪ ಅವರು ಇರ್ಬೋದು, ಈ ಮಣ್ಣಲ್ಲಿ ಹುಟ್ಟಿ, ಈ ಬಂಗಾರದ ಮಣ್ಣಲ್ಲಿ ಇಡೀ ಭಾರತ ದೇಶದಲ್ಲಿ ಕೀರ್ತಿಯನ್ನು ತಂದಿದ್ದಾರೆ, ಗೌರವವನ್ನು ಕಾಪಾಡಿದ್ದಾರೆ. ಎಷ್ಟೋ ವಿದ್ಯಮಾನಗಳಿರುತ್ತೆ, ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಮೋಸ, ರಾಜಕೀಯ, ರಣತಂತ್ರ, ದ್ವೇಷ, ಇಂಥದ್ರ ಮಧ್ಯೆ ಆ ಎತ್ತರಕ್ಕೆ ಬೆಳೆದಿರುವಂಥ ನಾಯಕರು, ಮಹಾನ್ ನಾಯಕರು, ಅವರು ನಮಗೆ ಸ್ಫೂರ್ತಿ ಆಗಬೇಕು, ಮಾರ್ಗದರ್ಶಕರಾಗಬೇಕು. ರಾಜಕೀಯನ ಅಸೂಯೆಯಿಂದ, ದ್ವೇಷದಿಂದ,
ವೈಯಕ್ತಿಕವಾಗಿರೋ ಕಾರಣಗಳಿಂದ ಬಲಿ ಕೊಡಬಾರ್ದು ಅಂತ ಹೇಳ್ತಾ ಪಕ್ಷನ ಕಟ್ಟಣ ದುಡಿಯೋಣ, ಅವಮಾನ ಆದ್ರೆ ಸಹಿಸ್ಕೊಳ್ಳೋಣ ತಾಳ್ಮೆಯಿಂದ ಅಂತ ಹೇಳ್ತಾ ನೀವಿರೋವರೆಗೂ ನನ್ಗೆ ಆ ಧೈರ್ಯ ಬರಬೇಕು, ನೀವು ಯಾವತ್ ನನ್ನ ಬೆನ್ನಿಂದ ನಿಂತಿರ್ತೀರ ಅವತ್ತವರೆಗೂ ನಾನು ಅದೇ ಧೈರ್ಯ ನಾನು ತಲೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವತ್ತು ಕಣ್ಣಲ್ಲಿ ನೀರಾಗದೆ ನಾನು ತಲೆ ಎತ್ಕೊಂಡು ಹೋಗ್ಬೇಕಂದ್ರೆ ನೀವು ಪ್ರಜ್ಞಾವಂತರಾಗ್ಬೇಕು, ವಿಚಾರವಂತರಾಗ್ಬೇಕು, ಪಕ್ಷನ ಕಟ್ಟಬೇಕು. ಪಕ್ಷನ ಯಾವ ರೀತಿ ಕಟ್ಟಬೇಕಂದ್ರೆ ಯಾವುದು KGF ಕ್ಷೇತ್ರದ ಮುಖಂಡರು ಯಾರು ಕಾರ್ಯಕರ್ತರು ಯಾರು ಅಂತ ಪದೇ ಪದೇ ಕೇಳೋ ಅಂತ ಪರಿಸ್ಥಿತಿಯಲ್ಲಿ ನೀವು ನಿಲ್ಲಿಸ್ಬೇಕು ರಾಜ್ಯದಲ್ಲಿ ಅಂತ ನಾನು ನಿಮ್ಮನ್ನ ಕಳಕಳಿ ಅಂತ ಕೇಳ್ಕೊಂತಾ ಇದ್ದೀನಿ. ಯಾವುದು ಆಡಂಬರವಾಗಿ ನಾನು ಏನು ಕಾರ್ಯಕ್ರಮಗಳನ್ನ ಮಾಡಲ್ಲ. ಒಂದು ಎಲ್ಲಾ ಕಾರ್ಯಕರ್ತರ ಮುಖಂಡರ ಸಭೆಯನ್ನ KGF ಅಲ್ಲೋ ಗ್ರಾಮೀಣ ಭಾಗದಲ್ಲೋ ಖಂಡಿತವಾಗೂ ಮಾಡ್ತೀನಿ. ಒಂದು ಡೇಟ್ ತಗೊಂಡು ಪರ್ಮಿಷನ್ಸ್ ಎಲ್ಲ ತಗೊಂಡು ಒಳ್ಳೆ ದಿನ ಅಂತ ಹೇಳಿದಕ್ಕೆ ಶುಕ್ರವಾರ ನಾವು ಕದಿರ್ಗಾನ್ ಕುಪ್ಪ ಪೂಜೆ ಮಾಡಿದ್ದೀವಿ. ಇದು ದೇವಮೂಲೆ ಇರೋದ್ರಿಂದ ಈ ಭಾಗದಲ್ಲಿ ಕಾರ್ಯಕರ್ತನ ಒಂದ್ ಹತ್ರ ಬನ್ನಿ ಅಂತ ಅಂದ್ಬಿಟ್ಟು ಏನು ವ್ಯವಸ್ಥೆಗಳು ಅನುಕೂಲ ಇಲ್ಲ ಅಂದ್ರೂ ಕೂಡ ನೀವು ಇಷ್ಟೆಲ್ಲ ಗೌರವವಾಗಿ ಬಂದು ಅಭ್ಯರ್ಥಿನ ಅಧಿಕೃತ ಅಭ್ಯರ್ಥಿನ ಆಶೀರ್ವಾದ ಮಾಡಕ್ ಬಂದಿರೋ ಅಂತ ಎಲ್ಲಾ ನನ್ನ ಮುಖಂಡರಿಗೂ ಕಾರ್ಯಕರ್ತರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ವಿಶೇಷವಾಗಿ ಅಭಿಮಾನದಿಂದ ಬಂದಿರೋ ಅಂತ ಎಲ್ಲಾ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಭಾಗದಲ್ಲಿ ನೀವು ತರೋ ಅಂತ ರಿಸಲ್ಟು ನಾಳೆ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಂದು ಪಾಠ ಆಗ್ಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿರೋ ಧನ್ಯವಾದಗಳು.